ಜುಗೂರ್ ಗ್ರಾಮದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಸನ್ಮಾನ ಸಮಾರಂಭ. ಕಾಕವಾಡ ತಾಲೂಕಿನ ಜುಗೂರ್ ಗ್ರಾಮದಲ್ಲಿ ನೂತನವಾಗಿ ಆಯ್ಕೆಗೊಂಡಿರುವ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಗ್ರಾಮದ ಪಿಕೆಪಿಎಸ್ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇಂದು ಸಂಜೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಚೇರಿಯಲ್ಲಿ ಇತ್ತೀಚೆಗೆ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಕಾಕಾಸಾಹೇಬ್ ಪಾಟೀಲ್ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡ ಮಹಾದೇವ್ ಕಾಂಬ್ಳೆಯವರನ್ನು ಮತ್ತು ಗ್ರಾಮದ ದಿ ಬೆಟರ್ ಫಾರ್ಮಿಂಗ್ ಕೋಆಪ್ ಸೊಸೈಟಿಯ ನೂತನ ಅಧ್ಯಕ್ಷರಾದ ಅನಿಲ್ ಸುಂಕೆ ಮತ್ತು ಉಪಾಧ್ಯಕ್ಷರಾದ ಆನಂದ್ ಕೋತ್, ಅದೇ ರೀತಿ ದಿ ಜನತಾ ಕೋಆಪ್ ಕ್ರೆಡಿಟ್ ಸೊಸೈಟಿಯ ಅಧ್ಯಕ್ಷರಾದ ಜೈಪಾಲ್ ಎಂ ಕನಮರಡಿ ಮತ್ತು ಉಪಾಧ್ಯಕ್ಷರಾದ ಬಾಬಗೌಡ ಪಾಟೀಲ್ ಇವರನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಸಂಘದ ಅಧ್ಯಕ್ಷರಾದ ಅಣ್ಣಾಸಾಹೇಬ್ ಪಾಟೀಲ್ ಇವರು ಸನ್ಮಾನಿಸಿ ಮಾತನಾಡುತ್ತಾ, ಈಗ ಆಯ್ಕೆಗೊಂಡಿರುವ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರ ಮುಂದಿನ ಭವಿಷ್ಯಕ್ಕೆ ಶುಭಾಶಯ ಕೋರುತ್ತಾ, ಅವರ ಅವಧಿಯಲ್ಲಿ ಗ್ರಾಮವು ಮತ್ತು ಸಂಘಗಳು ಅಭಿವೃದ್ಧಿ ಪಥದತ್ತ ಸಾಗಲಿ ಎಂದು ಹಾರೈಸಿದರು. ಬೇಕಾದಂಥ ಕಾಂಪಿಟೇಷನ್ ಅಥವಾ ರಾಜಕೀಯ ಎಲೆಕ್ಷನ್ ಮಾಡಿದ್ರು ಸಹಿತ ಅದನ್ನ ಸಿಕ್ಕಿದೋ ಎಷ್ಟು ಸಿಕ್ಕಿದಷ್ಟು ಮತ್ತೆ ಮತ್ತೆ ನಮ್ಮ ನಮ್ಮ ಕಾರ್ಯಕ್ರಮ ನಾವು ಹತ್ತಿರ್ತೀವಿ. ಇದಕ್ಕೆಲ್ಲ ಕಾರಣ ಗೊತ್ತಂದ್ರೆ ಇಲ್ಲಿ ಸಂತ್ರ ಭಾಳ ನಡೆದಾಗ ಹೋಗಿದ್ದರು, ಅವ್ರದ್ದು ಆಶೀರ್ವಾದ. ರಾಜಕೀಯ ರಾಜಕೀಯ ತಂದ್ರೆ ರಾಜಕೀಯ ಮಾಡೋಣ, ನಮ್ಮ ಅಂದರೆ ರಾಜಕಾರಣ ಮುಂದೆ ಇಟ್ಕೊಳ್ಳೆ. ಈಗೇನು ಒಂದೇ ದೃಷ್ಟಿಯಲ್ಲಿ ಏನು ಪ್ರತಿಯೊಂದಾಗಿರೋ ಒಂದು ಹೇಳಿ ಒಂದು ಅವಸರ ಸಂಗತಿ ಅಂದ್ರೆ ಜನತಾ ಬೆಂಗ ಮತ್ತು ಅದರ ವಿಶೇಷವಾಗಿ ಬೆಟರ್ ಫಾರ್ಮ್ ಸೊಸೈಟಿ ಇಲೆಕ್ಷನ್ ಇಂದ ಆದಕ್ಕೆ ಇಡೀ ಊರಿಗೆ ನಾನು ನಮ್ಮ ನಮ್ಮ ಗ್ರಾಮದ ಪರವಾಗಿ ಆಡಳಿತ ಮಂಡಳಿಗೆ ಮತ್ತು ಎಲ್ಲ ಸದಸ್ಯರಿಗೆ ಧನ್ಯವಾದ ಹೇಳಿ, ಇದೇ ರೀತಿ ನಾವು ಈ ಸಂಸ್ಥೆ ಕೂಡ ಒಳ್ಳೆಯ ಸಂಬಂಧ ಇಟ್ಕೊಳ್ಳಿ, ನಮಗೆ ಬೇಕಾಗಿರುವಂಥ ಸಹಾಯ ಸಹಕಾರ ಅವರು ಮಾಡಲಿ, ಅವ್ರು ಬೇಕಾದ ಸಹಾಯ ಸಹಕಾರ ನಾವು ಮಾಡ್ತಿರ್ತೇವೆ, ನಮ್ಮ ಸತ್ಕಾರ ಸ್ವೀಕಾರ ಮಾಡಿದ್ದಕ್ಕಾಗಿ ಆ ಮೂರು ಆರು ಜನರಿಗೆ ಧನ್ಯವಾದ ಹೇಳಿ ಅಂದರೆ ಮಾತ್ರ. ಈ ವೇಳೆ ಪಿಕೆಪಿಎಸ್ ಉಪಾಧ್ಯಕ್ಷರಾದ ಬಾಬಗೌಡ ಪಾಟೀಲ್, ಭಾಸ್ಕರ್ ಪಾಟೀಲ್, ತಾತಾ ಸಾಬು ವಸ್ವಾಡಿ, ಈರ್ಗೌಡ ಪಾಟೀಲ್, ಶಿವಾನಂದ್ ಕಡೋಲಿ, ಶಿವಾನಂದ್ ಶಮ್ನೇವಾಡಿ, ಪೋಪಟ್ ಅಂಬಿ, ರಂಜಾನ್ ಮುರ್ಸಲ್, ರವೀಂದ್ರ ಫಾಂಟಿ, ಸುಧಾಕರ್ ಮೋಳಿ, ಅಶೋಕ್ ಶಮ್ನೇವಾಡಿ, ಅಜಿತ್ ಹರುಲ್ಗೆ, ಉಮೇಶ್ ಪಾಟೀಲ್, ಭರತ್ ಲಾಂಡ್ಗೆ, ಚಿದಾನಂದ್ ತಾರ್ದಾಳೆ, ಚಿದಾನಂದ್ ಮಿಂಚೆ ಸೇರಿದಂತೆ ಗ್ರಾಮದ ಅನೇಕ ಮುಖಂಡರು, ಗ್ರಾಮ ಪಂಚಾಯತ್ ಸದಸ್ಯರು, ಪಿಕೆಪಿಎಸ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಜುಗೂರ್ದಿಂದ ಬಾಬಾ ಸಾಹೇಬ್ ತಾರ್ದಾಳೆ.